ಸ್ನೇಹಿತರೆ ನಮಸ್ಕಾರ ಇಳುವರಿ ಹೆಚ್ಚಿಸಲು ಬೆಳಗಳಿಗೆ ಜೀವಾಮೃತ ಹಾಕಬೇಕು ಅಂತ ಎಲ್ಲ ಕೇಳಿದೀವಿ ಯಾಕೆಂದರೆ ಇತ್ತೀಚೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಬೇವಿನ ಹಿಂಡಿ ಜೀವಾಮೃತ ಹೀಗೆ ಹಲವಾರು ಮನೆಯಲ್ಲೇ ತಯಾರಿಸುವಂತಹ ಒಂದು ಗೊಬ್ಬರಗಳು ಅಥವಾ ಕೀಟನಾಶಕಗಳು ಇರ್ಬೋದು ಅಥವಾ ಏನಂತ ಹೇಳ್ತೀವಿ ಪೋಷಕಾಂಶ ಕೊಡೋ ಒಂದು ಇದಿರೋದು ತುಂಬಾ ಬೆಳವಣಿಗೆ ಕಾಣ್ತಾ ಇದೆ ಮತ್ತು ಜನಗಳು ಸಹ ತುಂಬ ಒಲು ತೋರಿಸ್ತಾ ಇದ್ರು ಅದ್ರ ಬಗ್ಗೆ ಯಾರ್ಯಾರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾರೆ ಅಂತಹ ಒಂದು ಕೃಷಿಗೆ ತುಂಬಾ ಬೇಡಿಕೆ ಇದೆ ಸೊ ಇವಾಗ ನಾವು ಜೀವಮೃತ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಕಂಪ್ಲೀಟ್ ಸ್ಟೆಪ್ನ ಸಾವಯವ ಕೃಷಿ ಅಂದರೆ ನಾವು ಹೇಳಿದ್ನಲ್ಲ ಮೊದಲೇ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಬೇವಿನ ಹಂಡಿ ಇರ್ಬೋದು ಹಾಗೂ ಮಜ್ಜಿಗೆ ಸ್ಪ್ರೇ ಮಾಡೋದಿರ್ಬೋದು ಹೀಗೆ ಅನೇಕ ಅನೇಕವಾದಂಥ ಒಂದು ಗೋಮೂತ್ರ ಹಸುವಿನ ಸಗಣಿ ಇವೆಲ್ಲದರಿಂದ ಯೂಸ್ ಮಾಡಿ ಬೆಳೆಯೋಂಥ ಒಂದು ತರಕಾರಿಗಳಿಗಿರ್ಬೋದು ಹಣ್ಣುಗಳಿಗಿರ್ಬೋದು ಅಥವಾ ಯಾವುದೇ ಫುಡ್ಗಿರ್ಬೋದು ತುಂಬಾ ಇದಿದೆ ಸೊ ಅದಕ್ಕೋಸ್ಕರ ಇವತ್ತು ನಾವು ನೋಡೋಣ ಮನೆಯಲ್ಲೇ ಅಂದರೆ ಮನೆಯಲ್ಲೇ ಹಸುವಿನ ಸಗಣಿ ಯೂಸ್ ಮಾಡ್ಕೊಂಡು ಮತ್ತೆ ಗೋಮೂತ್ರ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಹಿಟ್ಟು ಹಾಗೂ ಬೊಕ್ಸೆ ಮಣ್ಣಿದ್ರೆ ಸ್ವಲ್ಪ ಮಣ್ಣಿದ್ರೆ ಸಾಕು ಅತ್ಯಂತ ಸರಳವಾಗಿ ನಾವು ಜೀವಾಮೃತ ಮಾಡ್ಬೋದು ಸ್ನೇಹಿತರೆ ಸೊ ಈ ರೀತಿಯಾಗಿ ಮಾಡೋದನ್ನು ನಾವು ಈಗ ಪ್ರಾಕ್ಟೀಸ್ ಮಾಡಿ ಈಗ ಜನಕ್ಕೆ ಬೇಗ ಇನ್ಫಾರ್ಮೇಶನ್ ಕೊಡೋ ಅಂತ ಒಂದು ಉದ್ದೇಶದಿಂದ ನನಗೆ ತಿಳಿದಿರೋವಷ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಈ ವಿಷಯ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ ಇದಕ್ಕಿಂತ ಮುಂಚೆನೂ ಸಹ ನಾವು ಬೇವಿನಿಂಡಿ ಯಾವ ರೀತಿ ಮಾಡ್ಬೋದು ಅಂತಲೂ ತಿಳ್ಕೊಂಡಿದ್ವಿ ಅಂದರೆ ಬೇವಿನ ಒಂದು ಕೀಟನಾಶಕ ಪೆಸ್ಟಿಸೈಡ್ ಅಂತ ಏನು ಹೇಳ್ತೀವಿ ಅದನ್ನು ಸೊ ಜೀವಾಮೃತ ತಯಾರಿಸೋಕ್ಕೆ ಇವಾಗ ಏನೇನು ಬೇಕಪ್ಪ ಅಂದರೆ ಮುಖ್ಯವಾಗಿ ಏನೇನು ಒಂದು ಐಟಮ್ಸ್ಗಳು ಬೇಕು ಜೀವಾಮೃತ ನಾವು ಮನೆಯಲ್ಲೇ ನಾವಾಗೆ ತಯಾರು ಮಾಡೋದಕ್ಕೆ ಸೊ ಇದನ್ನು ತಿಳ್ಕೊಳ್ತಾ ಹೋದರೆ ನಮಗೆ ಮೇಯ್ನಿಗೆ ಫಾರ್ ಎಕ್ಸಾಂಪಲ್ ಒಂದು ಕ್ವಾಂಟಿಟಿ ತಗೊಂಡ್ರೆ ಇನ್ನೂರು ಲೀಟ್ರ್ ನೀರು ಅದಕ್ಕೆ ಹತ್ತು ಕೆ ಜಿ ದೇಸಿ ಹಸುವಿನ ಸಗಣಿ ಅಂದರೆ ಹತ್ತು ಕೆ ಜಿ ಸಗಣಿ ಹತ್ತು ಲೀಟ್ರ್ ಗೋಮೂತ್ರ ಅಂದರೆ ಗಂಜಲ ಅಂತ ಏನು ಹೇಳ್ತೀವಲ್ಲ ಅದು ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಧಾನ್ಯದ ಹಿಟ್ಟು ಇಷ್ಟು ಬೇಕಾಗುತ್ತೆ ಜೀವಾಮೃತ ಇವಾಗ ತಯಾರು ಮಾಡೋದು ಹೇಗೆ ಜೀವಾಮೃತ ತಯಾರು ಮಾಡಬೇಕಾದ್ರೆ ನಮಗೆ ನೆರಳಿರುವ ಸ್ಥಳದಲ್ಲಿ ಮಾಡೋದು ತುಂಬ ಸೂಕ್ತ ಅಂತ ತಿಂಡು ಬ ಕಂಡು ಬಂದಿದೆ ಅದರಲ್ಲಿ ಮನೆ ಮುಂದೆ ಗಿಡ ಅಥವಾ ಒಂದು ಗಿಡಗಳಲ್ಲಿ ಗಿಡ ಗಿಡ ಕೆಳಗಡೆ ಮಾಡೋದು ಉತ್ತಮ ಅಂತ ತಜ್ಞರು ಸಹ ಹೇಳ್ತಾರೆ ಹೌದು ಏಕೆಂದರೆ ಗಿಡ ನ್ಯಾಚುರಲಾಗಿ ನೆರಳು ಕೊಡುತ್ತೆ ಮತ್ತು ಅದರ ಹತ್ರ ಆಕ್ಸಿಜನ್ ತುಂಬ ಚೆನ್ನಾಗಿ ಬಿಡುಗಡೆ ಆಗುತ್ತೆ ಒಂದು ಬ್ಯಾರಲಲ್ಲಿ ಇನ್ನೂರು ಲೀಟ್ರ್ ನೀರು ಹಾಕೊಳ್ಳಿ ಆ ನಂತರ ಹತ್ತು ಕೆ ಜಿ ದೇಸಿ ಹಸುವಿನ ಸಗಣಿ ಅದಾದ ಅದಾದಮೇಲೆ ಹತ್ತು ಲೀಟ್ರು ಹಸುವಿನ ಗೋಮೂತ್ರ ಬೆಳೆಸ್ಕೊಳ್ಳಿ ಎರಡು ಕೆ ಜಿ ಬೆಲ್ಲ ಹಾಗೂ ಎರಡು ಕೆ ಜಿ ಧಾನ್ಯ ಹಿಟ್ಟುವನ್ನು ತಗೊಂಡು ಮತ್ತು ಜಮೀನಿನ ಬದುಗಳ ಅಥವಾ ತೋಟದ ಅಥವಾ ಬರ ಅಥವಾ ಬನ್ನಿ ಬುಡದ ಒಂದು ಬೊ ಮೊಗಸೆ ಮಣ್ಣನ್ನು ತಗೊಳ್ಳಿ ಅಂದರೆ ಈ ರೀತಿಯಾದಂಥ ಗಿಡಗಳ ಮಧ್ಯೆ ತಗೊಳ್ಳೋದು ಅದು ತುಂಬ ಪೌಷ್ಟಿಕಾಂಶ ಇರುತ್ತೆ ಆ ಗಿಡದಲ್ಲಿ ಆ ಒಂದು ಮಣ್ಣಲ್ಲಿ ಅಂತ ಈ ರೀತಿಯಾದಂಥ ಮಣ್ಣನ್ನು ಬಳಸಬೇಕು ಅದಾದಮೇಲೆ ಬನ್ನಿ ಗಿಡಗಳ ಬುಡದಲ್ಲಿ ತಗೋತಿರಲ್ಲ ಆ ಮಣ್ಣು ತಗೊಂಡು ಹಸುವಿನ ಸಗಣಿ ಹಸುವಿನ ಮೂತ್ರ ಬೆಲ್ಲ ಹಾಗೂ ಧಾನ್ಯದ ಹಿಟ್ಟನ್ನು ತಗೊಂಡು ಬೊಗಸೆ ಮಣ್ಣಲ್ಲಿ ಹಾಕಿ ಬ್ಯಾರ್ಲಲ್ಲಿರುವ ನೀರನ್ನ ಚೆನ್ನಾಗಿ ಬೆರೆಸ್ಬೇಕು ಅಂದರೆ ಅದನ್ನು ಸ್ಟೀರ್ ಅಂದರೆ ತಿರ್ಗಿಸ್ಬೇಕು ನೀವು ಅದಾದ ನಂತರ ಇದನ್ನು ಏಳು ದಿನಗಳ ನಂತರ ಅಂದರೆ ಏಳು ದಿನಗಳಷ್ಟು ನರಗಳಲ್ಲಿ ನೆರಳದಲ್ಲಿ ಇಟ್ಟು ಅಂದರೆ ಮರದ ನೆರಳಲ್ಲಿ ಇಡಬೇಕಾಗುತ್ತೆ ಏಳು ದಿನ ಅದಾದ ದಿನ ನಂತರ ಬೆಳಗ್ಗೆ ಏನು ಮಾಡಬೇಕು ನೀವು ಯಾವ ದಿನ ಇಟ್ಟಿರ್ತೀವಲ್ಲ ಸುಮ್ಮನೆ ಬಿಡಬಾರ್ದು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದ್ರಾವಣನ ಚೆನ್ನಾಗಿ ಸ್ಟೀರ್ ಮಾಡಬೇಕಂದ್ರೆ ಕಲಿಸ್ಬೇಕು ಒಂದು ದೊಣ್ಣೆನ ಅಥವಾ ಕೋಲ್ ತಗೊಂಡು ಚೆನ್ನಾಗಿ ಗರಗ ಥರದ ನೀವು ತಿರುಗಿಸ್ತಾ ಇರಬೇಕು ಆಮೇಲೆ ಜೀವಾಮೃತ ತಯಾರಾಗುತ್ತೆ ಏಳು ದಿನಗಳ ನಂತರ ಆ ದ್ರಾವಣನ ತಗೊಂಡು ಬೆಳೆಗಳಿಗೆ ನೀರಾವರಿ ಮೂಲಕ ಅಥವಾ ಬೆಳೆ ಮೇಲೆ ಸಿಂಪಡಣೆ ಮಾಡ್ಬೋದು ಒಂದು ಎಕರೆಗೆ ಎರಡು ಲೀಟ್ರ್ ಎರಡು ಸಾವಿರ ಇನ್ನೂರು ಲೀಟ್ರ್ ಜೀವಮೃತ ಸಾಕಾಗುತ್ತೆ ಅಂತ ಕಂಡು ಬಂದಿದೆ ಅಂದರೆ ಒಂದು ಎಕರೆಗೆ ನೀವು ಇನ್ನೂರು ಲೀಟರ್ಲು ಆರಾಮಾಗಿ ಮಾಡ್ಬೋದು ಜೀವಾಮೃತನ ದ್ರಾವಣಗಳನ್ನು ಸೋಸಿ ನೇರವಾಗಿ ಬೆಳೆಗಳು ಮೇಲೂ ಸಹ ಸಿಂಪಡಣೆ ಮಾಡ್ಬೋದು ಹಾಗಲ್ಲ ಅಂದರೆ ನೀರಾವರಿಯಲ್ಲಿ ನೀರು ಹರಿಸುವಾಗ ನೀರಿನೊಂದಿಗೂ ಸಹ ನೀವು ಜೀವಾಮೃತ ಕೊಡೋದು ತುಂಬ ಒಳ್ಳೆಯದು ಅಂತಲೇ ಕಂಡು ಬಂದಿದೆ ಇದರಲ್ಲಿ ನೀವು ಬೆಳೆಯ ಬೆಳವಣಿಗೆನೂ ಚೆನ್ನಾಗುತ್ತೆ ಅಲ್ಲದೆ ಬೆಳೆಗೆ ಬರುವಂತಹ ರೋಗ ಮತ್ತು ಕೀಟದ ಬಾಧೆನೂ ಸಹ ಕಡಿಮೆ ಆಗುತ್ತೆ ಅಂತ ಕಂಡು ಬಂದಿದೆ ಸ್ನೇಹಿತರೆ ಸೊ ಈ ಜೀವಾಮೃತ ಅಂತ ಏನು ಹೇಳ್ತೀವಿ ಇದು ಸುಮಾರು ಕಡೆ ನಾವು ಭಾಳ ಯೂಸ್ ಮಾಡ್ತಿದ್ದೀವಿ ಬೇರೆ ಬೇರೆ ರೀತಿಯಲ್ಲೂ ಸಹ ತಯಾರು ಮಾಡ್ತಾರೆ ಅನೇಕವಾದಂಥ ನಾರ್ಗ್ಯಾನಿಕ್ ಅಥವಾ ಸಾವಯವವಾಗಿ ಮಾಡ್ತಾರೆ ಸೊ ಮುಖ್ಯವಾಗಿ ಇದ್ರ ಬೆನಿಫಿಟ್ ಏನು ಯಾವ ರೀತಿ ಇದು ಪ್ರಯೋಜನ ಕೊಡುತ್ತಪ್ಪ ಅಂದರೆ ಗಿಡಗಳಿಗೆ ಇದು ಸಸ್ಯ ಬೆಳವಣಿಗೆಗೆ ತುಂಬ ಸಹಕಾರಿಯಂತೆ ಅದಾದಮೇಲೆ ಇಳುವರಿನೂ ಸಹ ಹೆಚ್ಚುತ್ತೆ ಕೀಟಗಳ್ನು ಕಡಿಮೆ ಮಾಡುತ್ತೆ ಹಾಗೂ ಈ ಮತ್ತೆ ಮಣ್ಣಲ್ಲಿ ಏನಂದರೆ ಅದರದ್ದು ಆ್ಯಂಟಿಬಯೋಟಿಕ್ ಅಂತ ಏನು ಹೇಳ್ತೀವಿ ಅಥವಾ ಪ್ರತಿರೋಧ ಶಕ್ತಿನ ಜಾಸ್ತಿ ಮಾಡುತ್ತಂತೆ ಮಣ್ಣಿನ ಸಾವಯವ ಕಾರ್ಬನ್ನು ಸಹ ಹೆಚ್ಚುತ್ತೆ ಮತ್ತು ಬೆಳೆಗಳಿಗೆ ಬೇಕಾದಂತಹ ಪೌಷ್ಟಿಕಾಂಶನ ತುಂಬ ಚೆನ್ನಾಗಿ ಕೊಡುತ್ತೆ ಈ ಒಂದು ಜೀವಾಮೃತ ಅಂತ ತಿಂಡು ತಿಳು ಕಳೆದು ಬಂದಿದೆ ಸ್ನೇ ಅಂದರೆ ತಿಳಿದು ಬಂದಿದೆ ಸ್ನೇಹಿತರೆ ಸೊ ಹೀಗೆ ಅದಲ್ದನೆ ಹೆಚ್ಚು ಅದಲ್ದನೆ ಪೋಷಕಾಂಶಗಳು ಮಾಡೋದ್ರಿಂದ ಜೊತೆಗೆ ಪಿ ಎಸ್ ಬಿ ಬ್ಯಾಸಲಿನ್ ಅಂತ ಒಂದು ಇದಿರುತ್ತಲ್ಲ ಮತ್ತೆ ಮೈಕ್ರೋರೈಸ್ ಸೇರಿದಂತೆ ಅಸಂಖ್ಯಾತ ಸೂಕ್ಷ್ಮ ಸೂಕ್ಷ್ಮಾಣುಗಳನ್ನ ಇದು ಉತ್ಪಾದನೆ ಮಾಡುತ್ತಂತೆ ಸೂಕ್ಷ್ಮ ಜೀವಿಗಳ ಕ್ರಿಯೆನ ರುದ್ಸಿ ಪ ಮತ್ತು ಬಣ್ಣಲ್ಲಿ ತುಂಬ ಚೆನ್ನಾಗಿ ಇದನ್ನು ಏನಪ್ಪ ಪೌಷ್ಟಿಕಾಂಶನ ಜಾಸ್ತಿ ಮಾಡುತ್ತೆ ಮುಖ್ಯವಾಗಿ ಏನಕ್ಕೆ ಈ ಥರ ಅಂದರೆ ಈಗ ದೇಸಿ ಹಸುವಿನ ಸಗಣಿ ಹಾಕಿರ್ತೀವಿ ಮತ್ತು ಗೋಮೂತ್ರ ಹಾಕಿರ್ತೀವಿ ಇವೆಲ್ಲ ತುಂಬ ಲಕ್ಷಾಂತರ ಪರಿಣಾಮಕಾರಿಯಾದಂಥ ಆರೋಗ್ಯ ಗುಣ ಹೊಂದಿರುತ್ತೆ ಅಂತ ನಾವು ಇತ್ತೀಚಿನ ಇತ್ತೀಚಿನ ದಿನಗಳಿರ್ಬೋದು ಅಥವಾ ಹಿಂದಿನ ಕಾಲದಿಂದಲೂ ಗೊತ್ತು ನಮಗೆ ಎರೆಹೂರು ಊರು ಎಳೆ ಎರೆಹುಳು ಗೊಬ್ಬರ ದಾನಮ್ ಗೊಬ್ಬರ ಇವನ್ನು ತುಂಬ ಸಾವಯವ ಕೃಷಿಗೆ ಅಥವಾ ಆರ್ಗ್ಯಾನಿಕ್ ಕೃಷಿಗೆ ಭಾಳ ಯೂಸ್ ಮಾಡ್ತಾರೆ ಸೊ ಮತ್ತು ಇದಕ್ಕೆ ತುಂಬಾ ನಮಗೆ ಬೇಡಿಕೆನೂ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಇವಾಗ ಯಾಕೆಂದರೆ ಪೆಸ್ಟಿಸೈಡು ಗೊಬ್ಬರ ರಾಸಾಯನಿಕ ಅಂತ ಜನ ಆರ್ಗ್ಯಾನಿಕ್ಕಿಗೆ ಹೋಗ್ತಾವ್ರೆ ಬಟ್ ಯಾರೂ ಮಾಡಲ್ಲ ಸೊ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ ಈ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ